ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಗಂಡ ಹೆಂಡತಿಯ ಕಲಹ. ಈ ಗಂಡ ಹೆಂಡತಿ ಕಲಹದಿಂದ ಎಷ್ಟೋ ಜನ ದೂರ ಆಗಿರ್ತಾರೆ, ಡೈವರ್ಸ್ ಆಗಿರುತ್ತೆ, ಹಾಗೂ ನಿಮ್ಮಲ್ಲೂ ಸಹ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದು ಇರುತ್ತದೆ. ಅದರಿಂದ ನಿಮ್ಮ ಒಂದು ಜಗಳದಿಂದ ಮಕ್ಕಳ ಮೇಲೆ ಪರಿಣಾಮಗಳನ್ನು ಅತಿ ಹೆಚ್ಚಾಗಿ ಬಿದ್ದಿರುತ್ತೆ. ಮಕ್ಕಳ ಒಂದು ಬೆಳವಣಿಗೆಗೆ ಹಾಗೂ ಅವರ ಭವಿಷ್ಯಕ್ಕೆ ಹಾನಿಗಳನ್ನು ತುಂಬ ಆಗಿರುತ್ತೆ. ಮಕ್ಕಳೇ ನಿಮ್ಮ ಕಡೆ ಗಂಡನ ಕಡೆ ಇರುತ್ತೆ, ಇಲ್ಲ ಹೆಂಡತಿ ಕಡೆ ಇರುತ್ತೆ, ಇಬ್ಬರಿಂದ ನಡುವೆ ಮಕ್ಕಳು ಬಡದ ಆಗಿಬಿಡುತ್ತೆ. ಅದರಿಂದ ಎಷ್ಟೋ ಜನ ನನಗೆ ತಿರ್ಗಾ ಹೆಂಡತಿ ಬೇಕು, ಗಂಡ ಬೇಕು ಒದ್ದಾಡ್ತಾ ಇರ್ತೀರ. ಡೈವರ್ಸ್ ಆದರೂ ಸಹ ಆಗದೇ ಇದ್ದರೂ ಸಹ ನಿಮ್ಮಿಬ್ಬರು ಒಂದು ತವರು ಮನೆಯಲ್ಲಿ ಹೆಂಡತಿ ಇರುತ್ತೆ ಗಂಡನ ಮೇಲೆ ವಿಚಾರ ಆಡ್ತಾ ನೀವಿಬ್ಬರು ದೂರ ಆಗಿ ಒಂದು ಸಂಸಾರವನ್ನು ಹಾಳು ಮಾಡಿಕೊಂಡು ಕುಂತಿರ್ತೀರ. ಅದು ಮೂರನೆಯವರಿಂದ ಆಗಿರುತ್ತೋ, ಇಲ್ಲ ನಿಮ್ಮಿಂದಾನೇ ಆಗಿರುತ್ತೋ, ಇಲ್ಲ ನಿಮ್ಮ ಜಾತಕದ ಪರಿಣಾಮದಿಂದ ಗಂಡ ಹೆಂಡತಿ ಕಲಹಗಳು ಉತ್ಪತ್ತಿ ಆಗಿರುತ್ತೋ, ನಿಮ್ಮ ಒಂದು ಮದುವೆ ವಿಚಾರದಲ್ಲಿ ಅವಸರದಲ್ಲಿ ಮದುವೆ ಆಗೋದು, ಹಾಗೂ ಗಣಕೂಟಗಳು ಕೂಡದೇ ಇರೋದು, ಸಾರವಳಿಗಳನ್ನು ಕೂಡದೇ ಇರೋದು, ಜಾತಕಗಳನ್ನು ಪರಿಶೋಧನೆ ಮಾಡದೆ ವಿವಾಹಗಳನ್ನು ಮಾಡೋದ್ರಿಂದ ಕಲಹಗಳನ್ನು ಅತಿ ಹೆಚ್ಚಾಗಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಸಹ ಮದುವೆ ಆಗಿ ಸ್ವಲ್ಪ ದಿನ ಚೆನ್ನಾಗಿದ್ದೂ ಸಹ ಅವರಿಬ್ಬರಲ್ಲಿ ಮನಸ್ತಾಪಗಳನ್ನು ಬಂದು ಸಂಶಯಗಳನ್ನು ಬಂದು ಇಬ್ಬರಲ್ಲೂ ಸಹ ಭಿನ್ನಾಭಿಪ್ರಾಯಗಳನ್ನು ಪ್ರಾರಂಭ ಆಗುತ್ತೆ. ಆ ರೀತಿಯಲ್ಲಿ ಇದ್ದಾಗ ತಿರ್ಗಾ ಗಂಡ ಹೆಂಡತಿ ನನಗೆ ಗಂಡ ಬೇಕು, ನನಗೆ ಹೆಂಡತಿ ಬೇಕು ಅಂತೇಳೋರು ತುಂಬ ಜನ ನಾನು ಕಂಡಿದ್ದೀನಿ. ಅದೇ ಅಂಥವರಿಗೆ ನಾನು ಪರಿಹಾರ ಮಾರ್ಗಗಳನ್ನು ನಾನು ಖಂಡಿತ ತಿಳಿಸ್ತೀನಿ. ವೀಕ್ಷಕರೇ, ಈ ಒಂದು ವಿಷಯಗಳನ್ನು ಅತಿ ಹೆಚ್ಚಾಗಿ ಅತಿ ಮುಖ್ಯವಾಗಿ ನೀವು ಮಾಹಿತಿಗಳನ್ನು ನೀವು ನಾಲ್ಕು ಜನ ಯಾರು ಒಂದು ದಾಂಪತ್ಯದಲ್ಲಿ ಕಲಹಗಳನ್ನು ಉತ್ಪತ್ತಿ ಮಾಡಿಕೊಂಡಿರ್ತಾರೆ ಹಾಗೂ ಸಮಸ್ಯೆಗಳನ್ನು ಉದ್ಭವ ಮಾಡ್ಕೊಂಡಿರ್ತಾರೋ ಅಂಥವರಿಗೆ ಈ ಒಂದು ಮಾಹಿತಿ ಅತಿ ಮುಖ್ಯವಾಗಿರುತ್ತೆ. ಅಂಥವರ ಪರಿಹಾರಗಳನ್ನೇನು, ಮೊದಲು ನಿಮ್ಮ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಗಂಡ ಹೆಂಡತಿ ಜಾತಕಗಳನ್ನು ಪರಿಶೋಧನೆ ಮಾಡಬೇಕಾಗ್ತದೆ. ಜಾತಕಗಳಲ್ಲಿ ಏನಾದ್ರು ಸಮಸ್ಯೆಗಳಿದ್ದರೆ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಹೋಮಗಳನ್ನು ಮಾಡಬೇಕಾಗ್ತದೆ. ಇಲ್ಲ ಜಾತಕದಲ್ಲೂ ಸಮಸ್ಯೆ ಕಾಣ್ತಾ ಇಲ್ಲ, ಆಗಿದ್ರೂ ಜಾತಕದಲ್ಲಿ ಸಮಸ್ಯೆ ಪರಿಹಾರಗಳನ್ನಾದರೂ ಸಹ ದಾನ ಧರ್ಮಗಳಾಯಿತು, ಹೋಮ ಹವನಗಳನ್ನಾಯಿತು, ಎಲ್ಲ ಪರಿಹಾರಗಳನ್ನು ಮಾಡಿದ್ದೀನಿ ಅಂತಂದರೂ ನನಗೆ ಯಾವುದೋ ದೈವ ನನಗೆ ಕೈ ಹಿಡಿತಿಲ್ಲ ಅನ್ನೋ ಒಂದು ಮಾನಸಿಕವಾಗಿ ಕುಗ್ಗಿದ್ದರೆ ಅಂಥವ್ರಿಗೂ ಸಹ ಈ ಪೂಜೆ ಗಂಡು ಹಾಗೂ ಹೆಣ್ಣು ಇಬ್ಬರೂ ಸಹ ಮಾಡ್ಬೋದಾಗುತ್ತೆ. ಯಾರಿಗೆ ನನಗೆ ಗಂಡ ಬೇಕು ಅಂತ ಹೇಳಿದ್ರೆ ಹೆಣ್ಣು ಮಗಳು ಈ ಪೂಜೆಗಳನ್ನು ಮಾಡ್ಬೋದು. ನಾನು ಹೇಳೋ ಒಂದು ಮಾಹಿತಿ, ಹೇಳೋ ಒಂದು ನಿಯಮ ನೀವು ಪಾಲನೆ ಮಾಡಬೇಕಾಗ್ತದೆ. ಹಾಗೂ ನನಗೆ ಹೆಂಡತಿ ಬೇಕು, ಸಂಸಾರ ಬೇಕು, ಮರ್ಯಾದೆ ಉಳಿಬೇಕು ಅಂತಂದರೆ ಗಂಡು ಈ ಒಂದು ಪೂಜೆಗಳನ್ನು ಮಾಡಬೇಕಾಗ್ತದೆ. ಈ ಒಂದು ಯಾವುದೇ ಒಂದು ಪೂಜೆಗಳಿಗೆ ಹೆಣ್ಣೆ ಮಾಡಬೇಕು, ಗಂಡೇ ಮಾಡಬೇಕು ಅನ್ನೋದು ನಿಯಮ ನಿಷ್ಠೆಗಳಲ್ಲಿ ಇರುವುದಿಲ್ಲ. ನಮ್ಮಲ್ಲಿ ಭಕ್ತಿ, ತ್ಯಾಗ, ವಿಚಾರ, ನೆಮ್ಮದಿ ಎಲ್ಲವೂ ಸಹ ಇದರಲ್ಲಿ ಇರಬೇಕಾಗ್ತದೆ. ನನ್ನ ಸಂಸಾರ ನೆಮ್ಮದಿ ಇರಬೇಕು ಅಂದರೆ ಈ ಒಂದು ಕಾರ್ಯಗಳನ್ನು ಮಾಡಿ. ಅತಿ ಹೆಚ್ಚಾಗಿ ವಿಷ್ಣುವಿನ ರೂಪ, ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅನುಗ್ರಹ, ಈ ಒಂದು ಯಾರು ದೂರ ಆಗಿಡ್ತಾರೆ, ಗಂಡು ಹೆಣ್ಣು ಒಂದಾಗಬೇಕು, ಸಂಸಾರಿಕವಾಗಿ ಚೆನ್ನಾಗಿರಬೇಕು, ಅನುಗ್ರಹವಾಗಿರಬೇಕು ಅಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅನುಗ್ರಹಗಳನ್ನು ಈ ಒಂದು ದಂಪತಿಗಳಿಗೆ ಬೇಕಾಗ್ತದೆ. ಆ ಒಂದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅನುಗ್ರಹಗಳನ್ನು ನಡಿಬೇಕು ಅಂತಂದರೆ ಮೊದಲು ನಿಮ್ಮ ಒಂದು ಮನೆಗಳಲ್ಲಿ, ದೇವರ ಮನೆಯಲ್ಲಿ ದೀಪ ವಿಧಾನವಾಗಿ ಸಂಕಲ್ಪಗಳನ್ನು ಮಾಡಬೇಕು. ಮೊದಲು ದೀಪ ಹಚ್ಚಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಹೆಸರು ಹೇಳಿ ದೀಪಗಳನ್ನು ಹಚ್ಚಿ ಒಟ್ಟು ಇಪ್ಪತ್ತೊಂದು ದಿನ ಈ ಒಂದು ಕಾರ್ಯಗಳನ್ನು ನೀವು ಮಾಡಬೇಕಾಗ್ತದೆ. ಪ್ರತಿ ಮಂಗಳವಾರ ಆ ಒಂದು ವಿಷ್ಣುವಿನ ಅವತಾರ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಧಾನವಾಗಿ 21 ವಾರ ಈ ಒಂದು ಪೂಜೆಗಳನ್ನು ದೀಪ ಇಟ್ಟು ದೀಪ ಪೂಜೆಗಳನ್ನು ಮಾಡಿಕೊಂಡು ಗಂಡನ ಹೆಸರು ಹೇಳಿ, ಇಲ್ಲ ಹೆಂಡತಿ ಯಾರು ಹೆಂಡತಿ ಬಿಟ್ಟೋಗಿದ್ದರೆ ಗಂಡನ ಹೆಸರು ಹೇಳಬೇಕು, ಗಂಡ ಬಿಟ್ಟರೆ ಹೆಂಡತಿ ಹೆಸರು ಹೇಳಬೇಕು, ಈ ರೀತಿಯಲ್ಲಿ ಒಂದು ಗಂಡನ ಹೆಸರು ಹೇಳಿ ಇಲ್ಲ ಹೆಂಡತಿ ಹೆಸರು ಹೇಳಿ ದೀಪಗಳನ್ನು ಹಚ್ಚಿ ಸಂಕಲ್ಪಗಳನ್ನು ಮಾಡಬೇಕು. ನನ್ನ ದಾಂಪತ್ಯ ಚೆನ್ನಾಗಿರಬೇಕು, ನನಗೆ ಯಾವುದೇ ಒಂದು ತೊಂದರೆಗಳು ಆಗಬಾರ್ದು, ನಮ್ಮ ಒಂದು ಗಂಡ ಹೆಂಡತಿಯಲ್ಲಿ ನಡುವೆ ಯಾರು ಮೂರನೇ ವ್ಯಕ್ತಿಗಳು ಬರಬಾರ್ದು, ಪ್ರವೇಶಗಳನ್ನು ಆಗಬಾರ್ದು ಅಂತ ಹೇಳಿ ಈ ದೀಪಗಳನ್ನು ಹಚ್ಚಿ ದೀಪ ಹಚ್ಚುವಾಗ ಪ್ರತಿ ಒಂದು ದೀಪಕ್ಕೂ ಪ್ರತಿ ಒಂದು ವಾರಕ್ಕೂ 11 ರೂಪಾಯಿ ಕಾಯಿನ ಇಟ್ಟು 11 ರೂಪಾಯಿ ಕಾಯಿನೇ ಇಡಬೇಕಾಗ್ತದೆ. ಈ 10 ರೂಪಾಯಿ 1 ಆ ಥರ ಇಡಬಾರ್ದು. 11 ರೂಪಾಯಿ ಕಾಯಿನೂ 11 ಇಡಬೇಕಾಗ್ತದೆ.
ಈ ರೀತಿ ದೀಪದ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡಿ ಪೂಜೆಗಳನ್ನು ಮಾಡಿ 21 ವಾರ ಆದ ನಂತರ ಆ ಎಲ್ಲವೂ 100 ರೂಪಾಯಿ ಕಾಯಿನ್ಗಳನ್ನು ಹಳದಿ ಬಟ್ಟೆಯಿಂದ ಕಟ್ಟಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಷ್ಣುವಿನ ರೂಪ ವಿಷ್ಣುವಿನ ಸನ್ನಿಧಾನಕ್ಕೆ ಅದು ಹೋಗಿ ಅರ್ಪಣೆ ಮಾಡಿ ಅಷ್ಟರ ಒಳಗೆ ನಿಮಗೆ ಶುಭ ಸೂಚನೆಗಳನ್ನು ಸಿಗ್ತದೆ. ಎಲ್ಲವೂ ಸಹ ಜಾತಕದಲ್ಲೂ ನೆಮ್ಮದಿಯಾಗಿ ನಿಮ್ಮ ದಾಂಪತ್ಯವಾಗಿ ಎಲ್ಲದರಲ್ಲೂ ಸಹ ನಿಮಗೆ ನೆಮ್ಮದಿಕಾರಕವಾಗಿರ್ತದೆ. ಈ ರೀತಿಯಲ್ಲಿ ನೀವು ಮಾಡಿದ್ರೆ ಸರಳ ಉಪಾಯವಾಗಿ ಸರಳದ ಮಾಹಿತಿ ವಿಧಾನವಾಗಿ ನಿಮಗೆ ಪರಿಹಾರಗಳನ್ನಾಗ್ತದೆ ಹಾಗೂ ದಾಂಪತ್ಯದಲ್ಲಿ ನೆಮ್ಮದಿಯನ್ನು ಸಿಗ್ತದೆ. ಯಾವುದೇ ಕೆಟ್ಟ ದೃಷ್ಟಿ ಬಿಡೋದಿಲ್ಲ, ನಿಮ್ಮ ಗಂಡ ಹೆಂಡತಿಯ ಮೂರನೇ ವ್ಯಕ್ತಿಗಳು ಪ್ರವೇಶ ಆಗುವುದಿಲ್ಲ, ಯಾರ ಹೇಳಿಕೆ ಮಾತುಗಳನ್ನು ಸಹ ಯಾರೂ ಕೇಳೋಕ್ಕೆ ಬರುವುದಿಲ್ಲ. ದೈವದ ಅನುಗ್ರಹವಾಗಿರುತ್ತದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.